ಏನ್ರಾ ಬೆಂಗ್ಳೂರ್ನಲ್ಲಾ ಬೆಂಗಳೂರು ಪುರ ಕಪುರ ನೀನಾರು ಸಿಗ್ಲಿಲ್ಲ ಅಂದ್ರೆ ಅಗ್ನೀಶ್ರೀಧರು ನಿನ್ನ ಫೋಟೋನ ಪೇಪರ್ ಹಾಕ್ಸ್ಬಿಡ್ತಾರೆ ಡೈರೆಕ್ಟ್ರು ಶೂನ್ಯ ಅಂತ ಫೋನ್ ಮಾಡಿದ್ರು ಫೋನ್ ಮಾಡಿದ ತಕ್ಷಣ ಶಾಂತನ್ ಸರ್ ಅಂತ ಯಾವಪ್ಪನ ವಾಯ್ಸ್ ಬಂತು ಒಳ್ಳೆ ನಟ ಅಂತ ಅನ್ಸ್ಕೊಂಡಿದ್ಯಾ ಎಲ್ಲಾರು ಕೇಳಿದ್ರು ಅದ್ಭುತ ಕಲಾವಿದ ಅಂತಾರೆ ಯಾರಿಗೂ ನಂಬರ್ ಸಿಗದಾರ ಮಾಡ್ಕೊಂಡು ಎಲ್ಲಿ ಎಲ್ಲೆಲ್ಲಿ ಬಚ್ಚಿಟ್ಕೊಂಡಿದ್ಯಾ ಅಂತ ಆದ್ರೆ ಈರೊಳಗೆ ನೀನ್ ಸೂಟ್ ಆಗಲ್ಲಪ್ಪ ಹೆಂಗಿದ ಗೊತ್ತಾ ಅವನು ಸನ್ಸನ್ ಜೈರಾಜ್ ತರಾನೇ ಇದ್ದಪ್ಪ ಅವನು ಅಂತ ಅಂದರು ವಾಯ್ಲೆನ್ಸ್ ಮತ್ತು ಆವಾಗ ಒಬ್ಬರು ಸಾಫ್ಟ್ವೇರ್ ಇಂಜಿನಿಯರ್ ಅವರು ವೇಣುಗೋಪಾಲ್ ಅಂತ ಅವರ ಡೈರೆಕ್ಟ್ರು ಅವರು ಒಂದು ಕತೆ ಮಾಡ್ಕೊಂಬಂದು ಮೀಟ್ ಮಾಡಿದ್ರು ಸರ್ ಒಂದು ಕತೆ ಮಾಡಿದ್ದೀನಿ ನಾನು ಬರೀ ನಿಮ್ಮ ವಾಯ್ಸ್ಗೋಸ್ಕರ ಫಿದಾಗ್ಬಿಟ್ಟಿದ್ದೀನಿ ಸರ್ ನಿಮ್ಮ ವಾಯ್ಸ್ ಬೇಕು ಅಷ್ಟರಲ್ಲೇ ನಟನೆ ಕಾಣಿಸುತ್ತೆ ಈ ಪಾತ್ರ ನೀವು ಮಾಡ್ಬೇಕು ಸರ್ ಅಂದ್ಬಿಟ್ಟು ಒಂದು ಸಿನಿಮಾ ಮಾಡಿದ್ವಿ ನಾ ಕಪಟ ನಾಟಕ ಪಾತ್ರಧಾರಿ ಅಂತ ಅದು ಇವಾಗ ಅಮೆಝಾನ್ ಪ್ರೈಮಲ್ಲ ಇದೆ ಅದೊಂದು ತುಂಬ ಸುಮಾರು ಜನ ತುಂಬ ಚೆನ್ನಾಗಿ ತೊಗೊಂಡ್ರು ಅದು ಆವಾಗಲೇ ನೈಂಟಿ ಫೋರ್ ಪರ್ಸೆಂಟ್ ಬುಕ್ ಮೈ ಶೋಲಿ ರೇಟಿಂಗ್ ಸಿಕ್ಕಿತ್ತು ಅದಕ್ಕೆ ನನಗೆ ಆ್ಯಕ್ಚುಲಿ ಅಷ್ಟೊಂದು ಏನು ಇಷ್ಟ ಆಗಿರಲ್ಲ ಸಿನಿಮಾ ಬಟ್ ಆದರೆ ಜನ ತುಂಬ ಇಷ್ಟಪಟ್ಟಿದ್ರು ಅದನ್ನು ಅಮೆಝಾನಲ್ಲೂ ತುಂಬ ವ್ಯೂವರ್ಶಿಪ್ ಆಗಿದೆ ಸೊ ಅದಾದಮೇಲೆ ನೆಕ್ಸ್ಟ್ ಏನು ಮಾಡೋದು ಅಂತ ಓಡಾಡ್ತಾ ಇದ್ವಿ ಅವಾಗ ಕರೋನಾ ಅಡ್ಕಾಯಿಸ್ಕೊತು ಸರಿಯಾಗಿ ಓಡೀತು ಚಿತ್ರಣಕ್ಕೂ ಕಾಸಿಲ್ದಾರೋ ರೇಂಜಲಾಗಿ ಹೋಗ್ಬಿಟ್ಟಿದ್ವಿ ಇಲ್ಲಿ ಇವಾಗ ನೆನ್ನೆ ಮೊನ್ನೆ ಸರಿ ಏನು ಮಾಡೋದು ಏನು ಮಾಡೋದು ಅಂತ ಪೇಪರ್ ಒಟ್ಟಿಯವರೆಲ್ಲ ಕಾಲ್ ಮಾಡೋರು ಏನು ಮಾಡ್ತಾ ಇದ್ದೀರಾ ಏನು ಮಾಡ್ತಾಯಿದ್ದೀರಾ ಅಂತ ಸರ್ ಏನೋ ಮಾಡ್ತಾಯಿದ್ದೀನಿ ಸರ್ ಏನು ಅಂತ ಗೊತ್ತಿಲ್ಲ ಊರಲ್ಲಿದ್ದೀನಿ ಹಿಂಗೆ ಉಜ್ಜಿನಿ ನಮ್ಮೂರು ಉಜ್ಜಿನಿ ಇಲ್ಲಿ ಸೆಟ್ಲಾಗ್ಬಿಟ್ಟಿದೆ ಮಾನೆ ಮಠ ಎಲ್ಲರನ್ನ ಕರ್ಕೊಂಡೋಗ್ಬಿಟ್ಟಿದೆ ಬಂದುಬಿಡಿ ಕರೋನಾಗಿರೋಣ ಹೋಗ್ಬಿಟ್ಟಿದ್ದೆ ಅಂದ್ಬಿಟ್ಟು ಊರಿಗೋಗಿ ಸೆಟ್ಲಾಗ್ಬಿಟ್ಟಿದ್ವಿ ಮಾವಿನಕಾಯಿ ಕಿತ್ಕೊಂಡು ಎಳ್ನೀರು ಎಳ್ನೀರು ಕಿತ್ಕೊಂಡು ಸುಮ್ಮನೆ ಇಟ್ಕೊಂಡು ಮಾಡಿಕೊಂಡು ರೈತ ಅಲ್ಲ ಆದರೂ ರೈತ ಹಂಚ್ಕೊಂಡು ಒಳ ಅಡ್ಕಂಡಿದ್ದೆ ಏನೋ ಬರೀತಾ ಇದ್ದೆ ಚೆನ್ನಾಗಿ ಬರೀತಾ ಇದ್ದೆ ಒಂದು ಒಬ್ಬ ತುಂಬ ಗಣ್ಯ ಬರಹಗಾರ ಮತ್ತು ಒರೇಟರ್ ಅಂತ ಕರಿಬೋದು ಅಂಥವ್ರೊಬ್ಬರನ್ನ ನಮ್ಮ ಕೃಷ್ಣೇಗೌಡರು ಪ್ರೊಫೆಸರ್ ಕೃಷ್ಣೇಗೌಡರು ಇರಲ್ಲ ಅವ್ರಿಗೊಂದು ಮೆಸೇಜ್ ಮಾಡಿದೆ ಸರ್ ಏನೋ ಅವ್ನು ಬರಿತಾ ಇದ್ದೀನಿ ಇದಕ್ಕೆ ಕೈ ಜೋಡಿಸ್ತೀರಾ ಅಂತ ಕೇಳಿದೆ ನನ್ನ ಮೆಸೇಜ್ ನೋಡ್ಬಿಟ್ಟು ನಿನ್ನ ಮೆಸೇಜ್ ನೋಡ್ಬಿಟ್ಟು ನನಗೆ ಎದೆ ತುಂಬಿ ಕಣ್ಣಲ್ಲಿ ನೀರು ಬರ್ತಾಯ್ತಪ್ಪ ಖಂಡಿತ ಮಾಡ್ತೀನಿ ಅಂತ ಅಂದರು ಆಯಿತು ಸರ್ ಅಂತ ಅಂದ್ಬಿಟ್ಟು ಸರಿ ಆ ವರ್ಕ್ ಮೇಲೆ ನನ್ನ ವರ್ಕ್ ಅದೊಂದು ಕತೆ ಏನೋ ಬರಿತಾಯಿದ್ದೆ ವರ್ಕ್ ಮಾಡ್ತಾಯಿದ್ದೆ ಅದೇ ಸಮಯದಲ್ಲಿ ಒಂದಷ್ಟು ಕತೆಗಳು ಬಂದುಬಿಡುತ್ತೆ ಬರಹಗಾರರಿಗೆ ಒಂದು ಕತೆ ಮಾಡೋಕೆ ಹೋಗಿ ನೂರು ಕತೆ ಆಗೋಗ್ಬಿಡುತ್ತೆ ನಮಗೆ ಬರಿಬೇಕಾದ್ರೆ ಗೊತ್ತಾಗುತ್ತೆ ಬರಹಗಾರಿಗೆ ಅದು ಎಸ್ಪೆಷಲಿ ಸಿನಿಮಾ ಬರಹಗಾರರಿಗೆ ಸರಿ ಇನ್ನೊಂದಷ್ಟು ಜನ ಎಲ್ಲ ಸೇರಿಕೊಂಡ್ರು ಫಿಲಮ್ ಮಾಡೋಣ ಫಿಲಮ್ ಮಾಡೋಣ ಕರೋನಾ ಎಲ್ಲ ಮುಗಿತು ಹಂಗೆ ಹೇಗೆ ಅಂತೆಲ್ಲ ಈ ಇತ್ತೀಚೆಗೆ ಒಂದು ಆರು ತಿಂಗಳು ಒಂದು ವರ್ಷದಿಂದೆ ಇದೇ ನಿಟ್ಟಿನಲ್ಲಿ ಮೈಸೂರಲ್ಲಿ ಯಾವುದೋ ಒಂದು ಕಾಡು ಪ್ರದೇಶ ಅದು ಮೈಸೂರಿಂದ ಮುಂದಕ್ಕೆ ಹೋದರೆ ಬೀರುಹುಂಡಿ ಅಂತ ಒಂದು ಹಳ್ಳಿ ಹಳ್ಳಿಯಿಂದ ಮುಂದಕ್ಕೆ ಒಂದು ಕಾಡು ಕಾಡಲ್ಲಿ ಒಂದು ಚಿಕ್ಕದೊಂದು ಫಾರ್ಮ್ ಹೌಸ್ ಥರ ಫ್ರೆಂಡ್ದು ಅವರೊಬ್ಬರು ನಿರ್ದೇಶಕರು ಅಲ್ಲಿ ಕೂತ್ಕೊಂಡು ಒಂದಷ್ಟು ಕತೆ ಡಿಸ್ಕಸ್ ಮಾಡ್ಕೊಂಡು ಬರೀತಾ ಇದ್ವಿ ಸರಿ ಅರುಣ್ ಅಂತ ಒಬ್ಬರು ನಮ್ಮ ಅರುಣ್ ಅವರು ಕಾಲ್ ಮಾಡ್ತಾರೆ ಬಲೋ ನೀ ನೀಗೇನಾರೂ ಸಿಗಲಿಲ್ಲ ಅಂದರೆ ಅಗ್ನಿಶ್ರೀಧರು ನಿನ್ನ ಫೋಟೋನ ಪೇಪರಲ್ಲಿ ಹಾಕ್ಸ್ಬಿಡ್ತಾರೆ ಅಂತ ಅಂದ್ರು ಆದರೆ ಹಿಂದಿನ ಕಾಲು ಯಾವುದೋ ಒಂದು ಫ್ಯಾಮಿಲಿ ಇದಕ್ಕೆ ಅಟ್ಯಾಚ್ ಆಗಿತ್ತು ಬಂದಿತ್ತು ನಾನು ಅದಕ್ಕೆ ಇದು ಕನೆಕ್ಟ್ ಆಗಿಬಿಟ್ಟು ರೇಬಿಟ್ಟೆ ಅರ್ಣಿಗೆ ಅರುಣ್ ಸರಿಗಿರಲ್ಲ ಅರುಣ್ ನಾನು ಏನು ಅನ್ಕೊಬಿಟ್ಟಿದ್ದೀರಾ ನನ್ನ ಲೈಫ್ ಅಂದರೆ ಹಂಗೆ ಹೆಂಗೆ ಅಂತ ಕಿರ್ಚಾಡ್ಬಿಟ್ಟೆ ಅರ ಏ ಸಮಾಧಾನ 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 ನೀನು ಎಲ್ಲೆಲ್ಲೋ ಏನೋ ಯೋಚನೆ ಮಾಡ್ಬೇಡ ಈ ಪಿಚ್ಚರು 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 ಅಂದರು ಪಿಚ್ಚರು ಅಂದಾಗ ನಾನು ತಣ್ಣಗಾದೆ ಸ್ವಲ್ಪ ಒಂದು ಒಂದು ಪಿಕ್ಚರ್ ನಡೀತಾ ಅದೇ ಹೆಡ್ಡು ಬುಷು ಅಂತ ಅದಕ್ಕೆ ಮೈನ್ ರೋಲ್ ಗುರು ಆ ರೋಲ್ ಕಾ ಕೇಳ್ಬಿಟ್ರೆ ಕಳೆದೋಗ್ಬಿಡ್ತೀಯ ನೀನು ಸಕ್ಕತ್ತಾಗಿದೆ ಅವರು ಹುಡುಕ್ತಾ ಇದ್ದಾರೆ ನಿನಗೆ ಒಂದು ವಾರದಿಂದ ಹುಡುಕೋರಂತೆ ನಂಬರ್ ಸಿಕ್ಕಿಲ್ಲ ಅಂದು ನಿನ್ನ ನಂಬರ್ ಯಾರಿಗೂ ಕೊಟ್ಟಿಲ್ಲ ಹೆಂಗೋ ನನ್ನ ಹತ್ರ ಬಂದ್ಬಿಡ್ತು ಕಾಲು ಡೈರೆಕ್ಟ್ರು ಕಾಲ್ ಮಾಡಿದರು ಶೂನ್ಯ ಅಂದ್ಬಿಟ್ಟು ಹೊಸ ಹುಡುಗ ನೀನು ಒಂದು ಸತಿ ಮೀಟ್ ಮಾಡ್ಬಿಡು ಅಂತ ಅಂದರು ಭಾಡ ಅರಣ್ ನಾನು ಏನೋ ಇದ್ದೀನಿ ನನಗೆ ಡಿಸ್ಟರ್ಬ್ ಆಗಿಬಿಡುತ್ತೆ ತುಂಬ ಬೇರೆ ಫೋಕಸ್ಡಾಗಿ ಏನೋ ಮಾಡ್ತಾಯಿದ್ದೀನಿ ಅರಣ್ಣ ಅಂತ ಅಂದೆ ಇರಲಿ ಒಂದು ಸತಿ ಮೀಟ್ ಮಾಡೋಣ ಬಾಡ ಅರಣ್ ಬಾಡ ಅಂದರೆ ಲಿಟ್ರಲಿ ವಿ ಆರ್ ಆನ್ ಫೈರ್ ನೀನು ಬರ್ಕೊಂಡು ಕೂತಿದ್ದೀವಿ ನೆಕ್ಸ್ಟ್ ಪಿಚ್ಚರ್ ನಾವು ಸರಿಯಾಗಿ ಮಾಡ್ತೀವಿ ಈಗ ಅಂತ ಅಂತ ಅಂದೆ ತಪ್ಪಾಗಿಬಿಡುತ್ತೆ ಅವರು ದೊಡ್ಡವರು ಹಿರಿಯರು ಒಳ್ಳೆಯ ಸಿನಿಮಾಗಳು ಕೊಟ್ಟಿರೋರು ನಿಮ್ಮ ಮೀಟ್ ಆದರೂ ಮಾಡಬೇಕಲ್ವ ಬಲೋ ಅಂತ ಬುದ್ಧಿವಾದ ಹೇಳಿದ್ರು ಆಯಿತು ಫೋನ್ ನಂಬರ್ ಕೊಡಿ ಅಂತ ಅಂದೆ ಡೈರೆಕ್ಟ್ರು ಶೂನ್ಯ ಅಂತ ಫೋನ್ ಮಾಡಿದ್ರು ಫೋನ್ ಮಾಡಿದ ತಕ್ಷಣ ಸಂತನ್ ಸರ್ ಅಂತ ಯಾವ್ಯಪ್ಪನ ವಾಯ್ಸ್ ಬಂತು ಯಾರೋ ಅಂದ ಸರ್ ನಾನು ಶೂನ್ಯ ಅಂತ ಸರ್ ನನ್ನ ನಿಮ್ಮ ಎಡ್ಡು ಬುಷ್ರು ಡೈರೆಕ್ಟ್ರು ಸರ್ ಸರ್ ನಾನು ನಿಮ್ಮ ಫ್ಯಾನು ಸರ್ ಹುಲಿರಾಯ ಎಲ್ಲ ನೋಡಿದ್ವಿ ಸರ್ ನೀವು ನಮ್ಮ ಪಿಚ್ಚರಲ್ಲಿ ಒಂದು ಸ್ಯಾಮ್ಸಂಗ್ ರೋಲ್ ಇದೆ ಸರ್ ಮೇಜರ್ ರೋಲು ಸರ್ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತಾ ಇದ್ದೀನಿ ಸರ್ ಫಸ್ಟ್ ಟೈಮ್ ಡೈರೆಕ್ಷಿಸಿನಿ ಸರ್ ತುಂಬ ಏನೇನೋ ಕಷ್ಟಪಟ್ಟು ನಿಮ್ಮ ಹೆಸರು ತೆಗೆದು ಒಪ್ಪಿಸಿದ್ದೀನಿ ಸರ್ ದಯವಿಟ್ಟು ಒಂದು ಸತಿ ಬನ್ನಿ ಸರ್ ಅಂತ ಅಂದರು ಸರ್ ಇಲ್ಲ ಹಿಂಗಿದ್ದೀನಿ ಮೈಸೂರಲ್ಲಿದ್ದೀನಿ ಒಂದು ಎರಡು ದಿನ ಆದರೂ ಆಗುತ್ತೆ ಬಂದು ಮೀಟ್ ಮಾಡೋಕ್ಕೆ ಸರ್ ಅರ್ಥ ಮಾಡ್ಕೊಳ್ಳಿ ಸರ್ ಪರಿಸ್ಥಿತಿ ಹಂಗಿಲ್ಲ ಎಷ್ಟೊಂದು ಕಡೆಯಿಂದ ಈ ಪಾತ್ರ ಮಾಡಬೇಕು ಅಂತ ಎಂಥೆಂಥವ್ರನ್ನೆಲ್ಲ ಕರೆಸಿದ್ದಾರೆ ನನಗೆ ನೀವು ಬೇಕು ಅಂತ ತುಂಬ ಹಠ ಹಿಡ್ದು ಅಗ್ನಿಶ್ರೀಧರ್ ಅವ್ರಿಗೆ ನಿಮ್ಮನ್ನು ಭೇಟಿ ಮಾಡೋಕ್ಕೆ ಒಪ್ಸಿದ್ದೀನಿ ಸರ್ ದಯವಿಟ್ಟು ಮರ್ಯಾದೆ ಉಳಿಸಿ ಸರ್ ದಯವಿಟ್ಟು ಬನ್ನಿ ಸರ್ ಅಂತ ಅಂತ ಆ ನಿರ್ದೇಶಕನ ಇಂಟೆನ್ಸಿಟಿ ಅರ್ಥ ಆಯಿತು ನನಗೆ ಅದು ತಾಕ್ತದ ಹೊಡೀತದು ಆ ಬಿಸಿ ಹುಡುಕ್ತಾವಣೆ ನನ್ನೇ ಹುಡುಕ್ತಾವಣೆ ಅಂತ ಅನಿಸ್ಬಿಡ್ತು ಸರಿ ಆಯಿತು ಬರ್ತೀನಿ ಅಂದ್ಬಿಟ್ಟು ಅವತ್ತು ಹೊರಟೆ ಬೆಂಗಳೂರಿಗೆ ಬಂದೆ ಅಗ್ನಿಶ್ರೀಧರವ್ರ ಮನೆಗೆ ಹೋದೆ ಹೋಗಿ ಒಂದು ಸುಮಾರು ಮಧ್ಯರಾತ್ರಿ ಅಷ್ಟು ಟೈಮ್ ಆಗೈತೆ ನಾವು ಏಳು ಗಂಟೆಗೆ ಹೋದ್ರೆ ಹನ್ನ ಹನ್ನೊಂದುವರೆ ಹನ್ನೆರಡು ಗಂಟೆ ಆಗೋಯ್ತು ಅಷ್ಟೊತ್ತನ್ನು ಅಗ್ನಿ ಅವ್ರ ಜೊತೆ ಕುತ್ಕೊಂಡು ಒಂದಷ್ಟು ಡಿಸ್ಕಸ್ ಮಾಡೋದು ಹೋಗಿದ ತಕ್ಷಣ ಏಯ್ ಯಾಕಪ್ಪ ಒಳ್ಳೆ ನಟ ಅಂತ ಅನ್ಸ್ಕೊಂಡಿದ್ಯಾ ಎಲ್ಲರೂ ಕೇಳಿದ್ರು ಅದ್ಭುತ ಕಲಾವಿದ ಅಂತಾರೆ ಯಾರಿಗೂ ನಂಬರ್ ಸಿಗದೆ ಮಾಡ್ಕೊಂಡು ಎಲ್ಲಿ 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 ಬಚ್ಚಿಟ್ಕೊಂಡಿದ್ಯಾ ಅಂತ ಏನಿಲ್ಲ ಅಣ್ಣ ಹಿಂಗೆ ಒಂದು ಸ್ವಲ್ಪ ವರ್ಕ್ ಮಾಡ್ತಾ ಇದ್ವಿ ಯಾಕೆ ಸಿನಿಮಾಗಳು ಮಾಡಲ್ಲ ನೀನು ಎಷ್ಟೊಂದು ಆಫರ್ಗಳು ಬರಬೇಕಲ್ಲ ನಿನಗೆ ಇಲ್ಲ ಮಾಡ್ತೀನಿ ಒಂದು ಸ್ವಲ್ಪ ನನಗೆ ಅನ್ಸಿದ್ದೆ ನಾನು ಮಾಡಬೇಕು ಅಂತ ಅನಿಸ್ತಾ ಇದೆ ಅದಕ್ಕೆ ನಾನು ಏನು ಯಾವುದ್ರೂ ಮೇಲೆ ವರ್ಕ್ ಮಾಡ್ತಾಯಿದ್ದೀನಿ ಸುಮ್ಮನೆ ಸುಮ್ಮನೆ ಮಾಡೋಕ್ಕೋದ್ರೆ ಸುಮ್ಮನೆ ಪೇಮೆಂಟ್ಗಳು ಕೊಡೋಲ್ಲ ಪೇಮೆಂಟ್ಗಳು ಕೊಡೋಲ್ಲ ಎ ಅಂತ ಅಂತವ್ರಣ ಏಯ್ ಶೂನ್ಯ ಸರಿಯಾಗಿ ಮಾತಾಡಿಸ್ಬೇಕು ಆಯಿತಾ ಅಂತ ಆದರೆ ಈರೊಳಗೆ ನೀನು ಸೂಟ್ ಆಗೋಲ್ಲಪ್ಪ ಹೆಂಗಿದ ಗೊತ್ತಾ ಅವನು ಅನ್ಸನ್ನು ಜೈರಾಜ್ ಥರನೇ ಇದ್ದಪ್ಪ ಅವನು ಅಂತಂದರು ನಾನು ಒಂದು ಸೆಕೆಂಡ್ ಗುರು ನನಗಿಷ್ಟು ಬಲ ಅಂತ ಮಾಡಿ ಹೇಳ್ಕೊಂಬಂದಿದ್ದೀರಾ ಇಲ್ಲಿ ನೋಡಿದ್ರೆ ಸೂಟ್ ಆಗೋಲ್ಲ ಅಂತಂದರೆ ಯಾವುದು ಯಾವ ಇದಕ್ಕೆ ಕರೆಸಿದ್ಯಾ ಅಂತ ಒಂದು ಸರ್ತಿ ಶೂನ್ಯನ ಮಕ್ಕ ನೋಡಿದೆ ಮತ್ತು ವೀಣಾ ಅನ್ನೋರು ಕೂತಿದ್ರು ವೀಣಾ ಅಗ್ನಿಶರ್ ಅವರ ಅಸೋಸಿಯೇಟು ಅಭಿ ಅಂತ ಇದ್ದರು ಅವ್ರ ತಮ್ಮನ ಮಗ ನಮ್ಮ ಹೆಡ್ಡುಬುಷು ಸಿನಿಮಾಗೆ ಅವರು ಕೋ ಅವರು ಅಸೋಸಿಯೇಟ್ ಅವರು ಇವರು ಮೂರು ಜನ ಅಗ್ನಿ ಸರ್ ನಾನು ಕೂತಿದ್ದೀವಿ ದಪ್ಪ ಆಗ್ಬೇಕಪ್ಪ ಅಂತ ಅಂದರು ದಪ್ಪ ಇವ್ರು ನೋಡಿದ್ರೆ ವಾರದಲ್ಲಿ ಶೂಟಿಂಗು ಅಂತ ಹೇಳಿದ್ದಾರೆ ದಪ್ಪ ಅಂದರೆ ಹೆಂಗಣ್ಣ ನೋಡಪ್ಪ ಧನಂಜಯ ಹೆಂಗಾಗಿದ್ದಾನೆ ಹೆಂಗೆ ಕಟ್ಟು ಮಸ್ತಾಗ ಹೆಂಗಾಗಿದ್ದಾನ ಅಣ್ಣ ಅವರು ಒಂದು ಒಂದು ವರ್ಷದಿಂದ ಅನೌನ್ಸ್ ಮಾಡಿದ್ರಿ ಕರೋನಾ ಲಾಕ್ಡೌನ್ ಪೀರಿಯಡ್ ಇತ್ತು ಸುಮಾರು ವರ್ಕೌಟ್ಗಳು ಮಾಡಿದ್ದಾರೆ ಒಂದು ವಾರ ಶೂಟಿಂಗು ಅಂತ ಇದ್ದಾರೆ ಒಂದು ವಾರದಲ್ಲಿ ಹೆಂಗಣ ಆಗಲಿ ಆಗಲ್ಲ ಅಣ್ಣ ಅಂತ ಏನಯ್ಯ ಆಗಲ್ಲ ಅಂತ ಹೇಳ್ತೀಯಾ ಆಗುತ್ತೆ ಮಾಡಬೇಕು ಅಂತ ಅಂದರು ಇಲ್ಲ ಅಣ್ಣ ದಪ್ಪ ಆಗೋ ವಿಚಾರದಲ್ಲಿ ಆಗಲ್ಲ ಅದು ಹೆಲ್ತ್ಗೆ ಅಪ್ಸೆಟ್ ಆಗಿಬಿಡುತ್ತೆ ತಲೆ ಕೆಡಿಸ್ಕೊಂಬೇಡ ನಮ್ಮ ರೋಷನ್ ಎಲ್ಲ ಇದರ ಎಲ್ಲ ಟ್ರೈನ್ ಮಾಡ್ತಾರೆ ನನಗೆ ಮಾಡು ಆಗುತ್ತೆ ಅಂತ ನನಗೆ ನನ್ನ ನನಗೆ ನಾನು ಮೊದಲಿಂದ ಯೋಗಾಭ್ಯಾಸ ಎಲ್ಲ ಮಾಡ್ಕೊಂಬೋದೇನ ನನ್ನ ದೇಹ ನನಗೆ ಗೊತ್ತಿದ್ದಿದ್ದರಿಂದ ಅದು ಏನೇನು ಆಗುತ್ತೆ ಅನ್ನೋದು ನಂಗೆ ಗೊತ್ತಿದ್ದಿದ್ದರಿಂದ ಇಲ್ಲ ನಾನು ಆ ಥರ ಮಾಡಬಾರ್ದು ನನಗೆ ಅದೊಂದು ಆಗೋಲ್ಲ ಒಂದು ಕೆಲಸ ಮಾಡಿ ಒಂದು ಸ್ಕ್ರೀನ್ ಟೆಸ್ಟ್ ಮಾಡಿ ಅಣ್ಣ ಸ್ಕ್ರೀನ್ ಟೆಸ್ಟ್ ಮಾಡಿ ಕಾಸ್ಟ್ಯೂಮ್ ಹಾಕ್ಬಿಟ್ಟು ಕಾಸ್ಟ್ಯೂಮ್ ಅಂತ ಮಾತಾಡ್ತಾ ಇದ್ದೀರಾ ಆ ಪಾತ್ರ ಸೂಟ್ ಆದರೆ ಮಾತ್ರ ಇದನ್ನು ಹಾಕೊಳ್ಳಿ ನನ್ನನ್ನು ಕಾಸ್ಟ್ ಮಾಡಿ ಅಣ್ಣ ಅಂತ ಕೇಳ್ಕೊಂಡೆ ಅವರದಕ್ಕೆ ಹ್ಞೂ ಸ್ಕ್ರೀನ್ ಟೆಸ್ಟು ಎಲ್ಲ ನಾನು ಮಾಡಲ್ಲಪ್ಪ ನಿನಗಲ್ಲ ಅದು ನೀನು ಕಣ್ಣು ನೋಡಿದ್ರೆ ನಾನು ಹೇಳ್ತೀನಿ ನೀನು ಯು ಕ್ಯಾನ್ ಪುಲ್ ಆಫ್ ದಟ್ ಕ್ಯಾರೆಕ್ಟರ್ ರಿಯಲ್ ವೆಲ್ ಏನಿಲ್ಲ ಒಂದು ನಾಲ್ಕು ಕೆ ಜಿ ಅಷ್ಟೇ ಕೇಳ್ತಾರದು ನಾನು ಅಂತ ಅಂದರು ಸರಿ ಇಲ್ಲ ಅಂತ ನಾನು ಮುಜುಗರದಲ್ಲಿ ಹೇಳಿದೆ ಅಂದರೆ ಅದು ಅಷ್ಟು ಕಷ್ಟ ಆಗುತ್ತೆ ಆ್ಯಕ್ಚುಲಿ ಒಂದು ವಾರದಲ್ಲಿ ನಾಲ್ಕು ಕೆ ಜಿ ಹಾಕೊಳ್ಳೋದು ಅಂದರೆ ಅದು ತುಂಬ ಡೇಂಜರಸ್ ಥಿಂಗ್ ಅದು ಅಣ್ಣ ನೀವು ನಾನು ಕಾಸ್ಟ್ಯೂಮ್ ಹಾಕ್ಕೊಂಡು ಬಂದು ನಿಂತ್ಕೊಂಡ್ರೆ ನೀವು ನನ್ನ ಸ್ಯಾಮ್ಸನ್ ಅಂತ ಗುರ್ತಿ ನಾನು ಹತ್ರ ಮಾಡ್ತೀನಿ ಅಷ್ಟು ಫಿಟ್ಟಾಗಿರ್ತೀನಿ ಓಕೆನಾ ಅಂತಂದು ಅದು ಅದು ಸ್ಯಾಮ್ಸನ್ ನಕ್ರ ಅಂತ ಸ್ಯಾಮ್ಸನ್ ಅಂದರೆ ಭಯಂಕರ ನಕ್ರಾಪ ಅವನು ಮಟ್ಟೋರಿಯಸ್ ಅವನು ಒಂದು ಸತಿ ಹಿಂಗೆ ಕೇಳಿದ್ವಿ ಕೂತಿದ್ರು ಎಲ್ಲರೂ ನಾವೆಲ್ಲ ಕೂತಿದ್ವಿ ನಾನು ಸ್ಯಾಮ್ಸನ್ ಇವ್ರು ಸ್ಯಾಮ್ಸನ್ ಇವ್ರು ಯಾರು ಗೊತ್ತೇನು ರೀ ಅಂದ್ಬಿಟ್ಟು ಇವರು ಜಗತ್ತಿನ ಉತ್ಕೃಷ್ಟ ಮತ್ತು ಅತ್ಯುತ್ತಮ ದೇಹದಾಡಿ ಹೊಂದಿರುವಂತಹ ಹಿಂದೆಂದೂ ಬರದಂತಹ ಒಬ್ಬ ಬಾಡಿ ಬಿಲ್ಡರ್ ಇವನು ಹೆಸರು ಅರ್ನಾಡ್ ಸ್ಕ್ವಾಶ್ನಾಗರ್ ಅಂತ ಹೇಳಿದೆ ಅದಕ್ಕೆ ಸ್ಯಾಮ್ಸನ್ ಏನು ಹೇಳ್ದೆ ಗೊತ್ತೇನಪ್ಪ ಆ ಬ್ಲೇಡಲ್ಲಿ ಹೇಳಿದ್ರೆ ಹೋಗ್ಬಿಡ್ತಾನ ಅವನು ಅಂತ ಅಂತಾನೆ ಸೊ ಅಲ್ಲಿ ಕ್ಯಾರೆಕ್ಟ್ರ್ ಕೂತ್ಕೊತು ನನಗೆ ಏನು ಆ್ಯರೋಗೆಂಟ್ ಇವನು ಟೆರಿಬಲ್ ಇವನು ಅಂತ ಅನ್ಸ್ಬಿಡ್ತು ಇವತ್ತು ಅದೇ ಓಡಾಡ್ತದೆ ಈಸ್ ಆ್ಯರೋಗೆಂಟ್ ಟೆರಿಬಲ್ ವಿಕೆಟ್ ಸ್ಯಾಮ್ಸನ್ ಅಂತ ಆ ಪಾತ್ರನೇ ಹಂಗಿತ್ತಂತೆ ಅವರು ಅವ್ರ ಅವರ ಮ್ಯಾನರಿಸಮ್ಸು ಹಂಗೆಲ್ಲ ಯಾರನ್ನ ತೋರಿಸಿದ್ರು ಏ ಅವ್ನು ಹೇಳಿದ್ರೆ ಹೋಗ್ಬಿಡ್ತಾನೆ ಅಮ್ಮ ಮಚ್ಚು ಏನು ಇಟ್ಕೊತಾ ಇರಲಿಲ್ಲವಂತೆ ಬರೀ ರೇಸರ್ ಇಟ್ಕೊಳ್ತಾಯಿದ್ರಂತೆ ಸೊ ಅಗ್ನಿಶ್ರೀಧರ್ ಅವರು ಅಷ್ಟು ನಮಗೆ ಆ ಪಾತ್ರದ ಬಗ್ಗೆ ತುಂಬಿಸಿ ತುಂಬಿಸಿದ್ರು ಅಷ್ಟೊಂದು ಹೇಳಿದ್ರು ಆ ಪಾತ್ರ ಏನೇನು ಮಾಡ್ತು ಈ ಡಾನ್ಗಳ ಜೊತೆ ಹೆಂಗಿರ್ತಾಯಿದ್ರು ಇವ್ರು ಹೆಂಗೆ ಡಾನ್ ಆಗಿದ್ರು ಅಂತ ಜೈರಾಜ್ ಅನ್ನೋ ಒಬ್ಬ ಒಬ್ಬರು ಡಾನ್ ಅಂತ ಏನಿದ್ದಾರೆ ಅವರ ಅರ್ಧ ಪಾಲು ಸ್ಯಾಮ್ಸಂಗ್ ಹೋಗ್ತಾ ಇತ್ತಂತೆ ಅಷ್ಟು ಬಾಂಧವ್ಯ ಅಂತೆ ಚಿಕ್ಕ ಹುಡುಗರಿಂದ ಫ್ರೆಂಡ್ಸ್ ಅಂತೆ ಸ್ಯಾಮ್ಸನ್ನು ಜೈರಾಜು ಮತ್ತು ಈ ಗಂಗಾ ಕ್ಯಾರೆಕ್ಟರ್ ಅಂತ ಏನಿದೆ ನಮ್ಮ ಸಿನಿಮಾದಲ್ಲಿ ಅವರೆಲ್ಲ ಸೊ ಸ್ಯಾಮ್ಸನ್ ಮದುವೆನೇ ಆಗಿರಲ್ವಂತೆ ಇನ್ನೂ ನನಗದು ಕನ್ಫರ್ಮೇಷನ್ ಗೊತ್ತಿಲ್ಲ ಅವ್ರು ಹೇಳ್ದಂಗೆ ಅವ್ನು ಮದುವೆನೇ ಆಗಲಿಲ್ಲ ಮದುವೆ ಆಗಲಿಲ್ಲ ಈ ಲೀವ್ಡ್ ಫಾರ್ ಜೈರಾಜ್ ಜೈರಾಜ್ ಅನ್ನೋ ಒಂದು ಜೈರಾಜ್ ಆಗೋಕ್ಕೂ ಸ್ಯಾಮ್ಸನ್ನೇ ಕರೋಣ ಜೈರಾಜ್ ಬೀಡೋಕ್ಕೂ ಸ್ಯಾಮ್ಸನ್ನೇ ಕರೋಣ ಅಂಥ ವಿಕೆಟ್ ಸ್ಯಾಮ್ಸನ್ ಅವನು ಅಂತ ಅಂದರು ಇದು ರೋಲು ಮಾಡಬೇಕಾಗಿರೋದೆ ಗುರು ಅಂತ ಅನಿಸ್ಬಿಡ್ತದ್ದು ಅಲ್ಲೇ ಕಾಣಿಸ್ಬಿಡ್ತು ನನಗೆ ವರ್ಸಟಾಲಿಟಿ ಆಫ್ ದಿ ಆ್ಯಕ್ಟಿಂಗ್ ಸ್ಪೇಸ್ ಕಾಣಿಸ್ಬಿಡ್ತು ನನಗೆ ಆ ಕೆಲವೊಂದಂತೂ ನಾನು ಹೆಂಗೆ ಮಾಡಿದ್ದೀನಿ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಮಾನಿಟ್ರ್ ಮಾಡೋ ಅಂದಾಗ ನಂಗೆ ಮಾಡೋಕೆ ಆಗ್ತಾ ಇರಲಿಲ್ಲ ಯಾಕೆಂದರೆ ನಾನು ಒಬ್ಬ ಈ ನಾನು ಹೆಂಗೆ ಕಲಾವಿದನ ಹಾಕಿ ಬಂದಿದ್ದೀನಿ ಅಂದರೆ ನನಗೆ ಆ್ಯಕ್ಷನ್ ಅಂದಿದ ತಕ್ಷಣ ಏನೋ ಒಂದು ಬರುತ್ತೆ ತಲೆಯಲ್ಲಿ ರಪ್ ಅಂತ ಏನೋ ಒಂದು ಪರ್ಫಾಮೆನ್ಸ್ ಆಚೆ ಬರುತ್ತೆ ಅದು ಒಳಗಡೆ ಇರೋ ಯಾವುದೋ ಒಂದು ಫ್ರಸ್ಟ್ರೇಷನ್ನು ಯಾವುದೋ ಒಂದು ಖುಷಿನೋ ಆಚೆ ಬೇರೆ ರೂಪದಲ್ಲಿ ಕಾಣಿಸ್ಕೊಂಡು ಆ ಪಾತ್ರಕ್ಕೆಲ್ಲ ಸೂಟ್ ಆಗೋ ಥರದಲ್ಲಿ ಏನೋ ಒಂದು ವರ್ಕ್ ಆಗುತ್ತೆ ನಾನು ಹಾಗೆ ಮಾಡ್ಕೊಂಬಂದಿದ್ದೀನಿ ಅರವಿಂದ್ ಕೌಶಿಕ್ ಆಗಲಿ ಸೂರಿ ಆಗಲಿ ಇವರೆಲ್ಲರೂ ನನ್ನ ಹಾಗೆ ಬಳಸ್ಕೊಂಡಿದ್ದಾರೆ ನಿರ್ದೇಶಕರುಗಳು ಸರ್ ನೀನು ಏನು ಮಾಡಿ ಸರ್ ನೀವು ಅಂದ್ಬಿಡೋರು ನಮಗದು ಆ ಫ್ರೀಡಮ್ ನನ್ನ ಪ್ರಕಾರ ಸುಮಾರು ತುಂಬ ಅಪರೂಪದ ಕಲಾವಿದರುಗಳಿಗೆ ಸಿಕ್ಕಿರೋದು ಅದು ಯಾರಿಗೂ ಸಿಕ್ಕಲ್ಲ ಹಂಗೆ ನಾನು ನೋಡಿರಂಗೇನೆ ಸೂರಿ ಸಿನಿಮಾಗಳಲ್ಲಿ ಸಿಗತ್ತತ್ರ ಅವಕಾಶಗಳು ನೀನು ಮಾಡು ನನಗೇನು ಬೇಕು ಅದು ನಾನು ತಕ್ಕತೀನಿ ಅನ್ನೋ ಥರದಲ್ಲಿ ಆ ಅದು ಎಲ್ಲರ ಕಡೆ ಆಗೋಲ್ಲ ಅದು ಇಲ್ಲಿ ಆ್ಯಕ್ಚುಲಿ ರಿಹರ್ಸಲ್ ಇರ್ತಾಯಿತ್ತು ಮಾಡಿ ತೋರಿಸುವಂತೆಲ್ಲ ಹೇಳ್ತಾಯಿದ್ರು ನಮಗದು ಕಷ್ಟ ಅನಿಸಿದ್ರು ಪಾತ್ರ ಇದು ಬೇರೆ ರೇಂಜಲ್ಲಿದೆ ಅಂದರೆ ಇನ್ಯಾವತ್ತೂ ಇನ್ಯಾರು ಮಾಡಿದ್ದೇ ಇರೋವಂತಹ ಪಾತ್ರ ಇದು ಇನ್ನೊಬ್ಬ ನಟ ಇದು ನೋಡಿದ್ರೆ ಆ ಪಾತ್ರ ನಾನು ಮಾಡಬೇಕಾಯ್ತು ಗುರು ನನಗೆ ಆ ಥರ ರೋಲ್ಗಳಿಗೆ ಸಿಗಬೇಕಾಯ್ತು ಗುರು ಅನ್ನೋ ಒಂದು ಉತ್ಸುಕತೆ ಹುಟ್ಟುತ್ತೆ ಒಬ್ಬ ನಟನಿಗೆ ಆ ಥರ ಒಂದು ಪಾತ್ರ ಸ್ಯಾಮ್ಸನ್ ಪಾತ್ರ ಅದು ಇವತ್ತು ಟಾಕ್ಸ್ ಬಂದಿದೆ ಎಲ್ಲರ ಸಹಕಾರ ಡಾಲಿ ಧನಂಜಯ ನಮ್ಮ ಲೂಸ್ ಮಾತಾ ಯೋಗಿ ನಮ್ಮ ರಘು ಮುಖರ್ಜಿ ರೋಷನ್ನು ಇವರೆಲ್ಲ ನಾವೆಲ್ಲ ಒಂದು ಟೀಮ್ ದಿನಾ ಒಟ್ಟಿಗೆ ಊಟ ಮಾಡ್ತಾ ಇದ್ವಿ ಅಷ್ಟು ಪ್ಯಾಂಪರ್ ಮಾಡೋರು ನನ್ನ ನಾನು ಸ್ವಲ್ಪ ಮುಂಗೋಪಿ ನನಗೆ ನನ್ನನ್ನು ಹೆಂಗೆ ತೊಗೊಂಬಿಟ್ರು ಅಂದರೆ ಅವ್ನು ಇರೋದೇ ಹಂಗೆ ಗುರು ಅವ್ನು ನಾಗೇಂದ್ರ ಅಂದರೆ ಹಂಗೆ ಸ್ಯಾಮ್ಸನ್ ಇರೋದು ಇದ್ದಿದ್ದು ಹಂಗೆ ಸ್ಯಾಮ್ಸನ್ನೇ ಅಷ್ಟೇ ಅವ್ನು ಕ್ಯಾರೆಕ್ಟ್ರೇ ಹೆಂಗೆ ತಲೆ ಕೆಲಸ್ಕೊಂಬಿ ಆರಾಮಾಗಿತ್ತು ಫ್ರೆಂಡ್ಶಿಪ್ಪಲ್ಲಿ ತುಂಬ ಚೆನ್ನಾಗಿ ಒಗ್ಗೂಡ್ಕೊಂಡು ಮಾಡಿದಂತಹ ಸಿನಿಮಾ ನಿರ್ದೇಶಕರು ಶೂನ್ಯ ಹಿ ವಾಸ್ ವೆರಿ ಪರ್ಟಿಕ್ಯುಲರ್ ಅಂದರೆ ಈ ಸಿನಿಮಾ ಆದಮೇಲೆ ನೀವು ನೋಡಿ ಸರ್ ಇದೊಂದೇಳವನು ಯಾವಾಗಲೂ ಅವನು ಶೂನ್ಯ ಈ ಸಿನಿಮಾ ಆದಮೇಲೆ ನೋಡಿ ಸರ್ ಪ್ರೀಮಿಯರ್ ಆದಮೇಲೆ ನೋಡಿ ಸರ್ ಒಂದೂವರೆ ವರ್ಷದಿಂದ ಅದೇ ಡೈಲಾಗ್ಗಳು ನಾನೇ ಎಷ್ಟೊನಿಸುತ್ತೆ ಏಯ್ ಈ ಥರ ಡೈರೆಕ್ಟ್ರ್ಗಳು ಬೇಜಾನ ಹೇಳ್ಬಿಟ್ಟವ್ರು ನನಗೆ ಈ ಫಿಲಮ್ ಆದಮೇಲೆ ಸೂಪರ್ ಸ್ಟಾರ್ ಆಗಿಬಿಡ್ತೀಯ ನೀನು ಅಂತಲ್ಲ ನಾನು ನಾನು ಎಷ್ಟೊಂದು ಜನ ಹಂಗೆ ಕೇಳಿದ್ದೆ ನಿರ್ದೇಶಕರುಗಳಿಗೆ ಫ್ರಸ್ಟ್ರೇಷನಲ್ಲಿ ಏನು ವರ್ಕ್ ಆಗ್ತಾಯಿಲ್ಲ ವಯಸ್ಸಾಗ್ತಾಯಿದೆ ಹ್ಞೂ ಜೀವನದಲ್ಲಿ ಸಾಧಿಸಬೇಕು ಆ್ಯಕ್ಟಿಂಗ್ ಅಂತ ಇಡ್ಕೊಂಬಿಟ್ಟು ಆಗ್ಬಿಟ್ವ ನಾವು ಅಲ್ಲ ಅನ್ಸ್ಬಿಟ್ಟು ಸ್ಟಾರ್ ಆಗ್ಬಿಡ್ತೀವಿ ಈ ಪಿಕ್ಚರ್ ಆದಮೇಲೆ ಅಂತ ಅಂದವ್ರಿಗೆ ಅಗ್ರಿಮೆಂಟ್ ಹಾಕ್ಕೊಡ್ತೀಯ ಆ ಸೂಪರ್ ಸ್ಟಾರ್ ಆಗಲಿಲ್ಲ ಅಂದರೆ ಒಂದು ಮೂರು ಕೋಟಿ ಕೊಡ್ತೀನಿ ಅಂತ ಹಾಕ್ಕೊಡ್ತೀಯ ಅಂತ ಅದು ಹಿಂಗೆ ಹಾಕ್ಕೊಕ್ಕಾಗತ್ತೆ ಅಂತ ಕೇಳೋರು ಹಾಗೇನೆ ಅವೆಲ್ಲ ಹೇಳ್ಬಾರ್ದು ಆದರೆ ಆಗಲಿ ಅಂತಲೇ ನಾನು ಹೇಳ್ಬಿಟ್ಟಿದ್ದೀನಿ ಎಷ್ಟೋ ಜನಕ್ಕೆ ಅವ್ರು ಹೇಳೋ ತಪ್ಪಲ್ಲ ಅದು ಅಷ್ಟು ಅವ್ರಿಗೂ ಕಾನ್ಫಿಡೆನ್ಸ್ ಇರುತ್ತೆ ಆಗಬೇಕಲ್ವಾ ಆ ಮಟ್ಟದಲ್ಲಿ ನಾವು ಸಿನಿಮಾಗಳನ್ನ ಮಾಡಬೇಕು ಸಿನಿಮಾ ಅಂದರೆ ಆಗಲೇ ಹೇಳ್ದಂಗೆ ಅದೊಂದು ಬರೀ ಮಾಧ್ಯಮ ಎಂಥ ಮಾಧ್ಯಮ ತಂತ್ರಜ್ಞಾನದ ಮಾಧ್ಯಮ ಅದರಲ್ಲಿ ಕಲೆಗಳನ್ನ ಒಗ್ಗೂಡಿಸಿ ಮಾಡುವಂತಹ ಕಲಾ ಮಾಧ್ಯಮ ಸೊ ಒಬ್ರದಲ್ಲ ಅದು ಕೆಲಸ ಅದು ಒಬ್ಬ ನಾನು ಒಬ್ಬ ಸೂಪರ್ ಆ್ಯಕ್ಟ್ರು ಅಥವಾ ತೊಪ್ಪೆ ಆ್ಯಕ್ಟ್ರು ಅಂತಲ್ಲ ಅದು ತೊಪ್ಪೆ ಆ್ಯಕ್ಟ್ರು ಸೂಪರ್ ಆ್ಯಕ್ಟ್ರಾಗಿ ತೋರಿಸ್ಬೋದು ಸೂಪರ್ ಆ್ಯಕ್ಟ್ರೂ ತೊಪ್ಪೆ ಆಗಿ ತೋರಿಸಿರೋ ನಿದರ್ಶನಗಳು ನಮ್ಮ ಸಿನಿಮಾಗಳಲ್ಲಿ ಇದ್ದಾವೆ ಸೊ ಅದರಿಂದ ಇದು ಟೀಮ್ ವರ್ಕ್ ಇದು ನಿರ್ದೇಶಕ ನಿರ್ಮಾಪಕಗಳು ತುಂಬ ಸ್ಟ್ರಾಂಗಾಗಿ ಡಿಸಿಷನ್ಗಳು ತಗೊಳ್ಬೇಕಾಗತ್ತೆ ಆ ಸ್ಟ್ರಾಂಗಾಗಿ ಡಿಶನ್ಗಳು ತೊಗೊಂಡಿರೋದಕ್ಕೆ ಇವತ್ತು ಕನ್ನಡ ಸಿನಿಮಾ ಇಂಡಸ್ಟ್ರಿ ಒಂದು ರಾಜ್ಕುಮಾರು ಮತ್ತು ವಿಷ್ಣುವರ್ಧನ್ ಅವರ ಕಾಲದಲ್ಲಿ ಮೆರಿತಾ ಇದ್ದಂತಹ ಸಿನಿಮಾ ಇಂಡಸ್ಟ್ರಿ ಇವತ್ತು ತಿರ್ಗ ಇದ್ದಿದೆ ನಮ್ಮ ಕನ್ನಡ ಸಿನಿಮಾ ಜಾಗತಿಕ ಮಟ್ಟದಲ್ಲಿ ಬೆಳೀತಾ ಇದೆ ನನಗೆ ಖುಷಿಯಾಗೋದೇನೆಂದರೆ ಎಸ್ ಹೊಸ ನಿರ್ದೇಶಕರುಗಳು ತಿರ್ಗಾ ಮರುಕಳಿಸುತ್ತೆ ಆ ಜಯಂಕಾರ ಕನ್ನಡ ಸಿನಿಮಾಗಳು ಅಂದರೆ ಒಂದು ರೇಂಜಲ್ಲಿ ಒಂದು ಸೆಕೆಂಡು ಒದೇ ಆಗತ್ತೆ ಬೇರೆಯವರಿಗೆ ಅನ್ನೋ ಥರದಲ್ಲಿ ಸಿನ್ಮಾಗಳು ಬರ್ತಾ ಇದೆ ಅದು ತುಂಬ ಖುಷಿ ಇದೆ ನಾವು ಆ ಥರ ಸಿನಿಮಾಗಳಲ್ಲಿ ಪಾರ್ಟ್ ಆಗ್ತಾ ಇದ್ದೀವಲ್ಲ ವಿ ಆರ್ ಪಾರ್ಟ್ ಆಫ್ ದೋ ಸಿನ್ಮಾಸ್ ವಿ ಆರ್ ಅನ್ ಇನ್ ದಿಸ್ ಎರಾ ಅನ್ನೋದಿದೆಯಲ್ಲ ಅದು ತುಂಬ ಖುಷಿ ಕೊಡುತ್ತೆ